ನಂಗೊಂದು ರಕ್ಷಿಸ್ಕೊಂಡು ಆಗುತ್ತೆ. ಆದ್ರೆ ಹಿಂಗೆ ಈ ಥರ ಇಟ್ಕೊಂಡು ಇನ್ನೊಂದು ಕಡೆ ಈ ಥರ ಕ್ಲೋಸ್ ಮಾಡೋದು. ಟಪ್ ಟಪ್ ಅನ್ನೋ ತಿನ್ನೇ ಇಲ್ಲ, ಸಕ್ಕದಾಗಿದೆ. ಅದಾದ್ಮೇಲೆ ಇದೆಲ್ಲ ಕೊಟ್ಟಿದ್ದಾರೆ, ಚಿಂಗಲ್ ಚಿಂಗಲ್. ಹಾಯ್ ಫ್ರೆಂಡ್ಸ್, ಹಾಲ್ಯಾಂಡಲ್ಲಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೇಯ ರಾಕೇಶ್. ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಒಂದು ಸ್ಪೆಷಲ್ ಸರ್ಪ್ರೈಸ್ ಇದೆ ನಿಮ್ಗೆ ತೋರಿಸ್ಬೇಕು, ನನಗೆ ಬಂದಿರೋ ಸರ್ಪ್ರೈಸ್, ಅದು ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ ನಮ್ಮ ಅಂದರೆ ಇವಾಗ ಇಲ್ಲಿ ಡಿಸೆಂಬರ್ ಅಲ್ವಾ, ಡಿಸೆಂಬರ್ ಅಂದರೆ ಇಲ್ಲಿ ಒಂಥರ ಫುಲ್ ಸೆಲೆಬ್ರೇಷನ್ ಮಂತ್ ಥರ, ಯಾಕಂದರೆ ಥ್ಯಾಂಕ್ಸ್ ಗಿವಿಂಗು ಮತ್ತು ಸೆಂಟ್ರಲ್ ಕ್ಲಾಸು, ಕ್ರಿಸ್ಮಸ್ಸು, ಅದರ ಜೊತೆಗೆ ಎಲ್ಲ ಥರದ್ದು ಇಲ್ಲಿ ಫೆಸ್ಟಿವಲ್ಸ್, ನ್ಯೂ ಇಯರು ಬರುತ್ತೆ. ಸೊ ಈ ಥರ ಎಲ್ಲ ಫೆಸ್ಟಿವಲ್ಸ್ ಅಂತ ಇಲ್ಲಿ ಇವ್ರಿಗೆ ತುಂಬಾ ಸ್ಪೆಷಲ್ ಮಂತು. ಹಾಗಾಗಿ ನಮ್ಮ ಆಫೀಸ್ ಕಡೆಯಿಂದ ನಮಗೆ ಇಷ್ಟೊಂದು ದೊಡ್ಡ ಪಾರ್ಸೆಲ್, ಎಷ್ಟೊಂದು ಅಂತ ತೋರಿಸ್ತೀನಿ, ಇಷ್ಟೊಂದು ದೊಡ್ಡ ಪಾರ್ಸೆಲ್ ಬಂದಿದೆ ಗಿಫ್ಟ್ ಅಂತ. ಸೊ ಅದು ಏನೆಲ್ಲ ಇದೆ ಅಂತ ನನಗಂತೂ ಇದು ಫಸ್ಟ್ ಟೈಮ್, ಅಂದರೆ ತುಂಬ ಸಲ ಬಂದಿದೆ ಬೇರೆ, ಆದರೆ ಕ್ರಿಸ್ಮಸ್ಗೆ ಫಸ್ಟ್ ಟೈಮ್ ಪಾರ್ಸೆಲ್ ಬಂದಿದೆ. ಸೊ ಆ ಪಾರ್ಸೆಲಲ್ಲಿ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ, ನಿಮಗೂ ನೋಡೋಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಸೊ ಬನ್ನಿ ಓಪನ್ ಮಾಡೋಣ. ಈ ಬಾಕ್ಸ್ ಓಪನ್ ಮಾಡೋ ಮುಂಚೆ ನಿಮಗೇನಾದರೂ ನನ್ನ ಬಗ್ಗೆ ಅಥವಾ ಹಾಲ್ಯಾಂಡಲ್ಲಿ ಕನ್ನಡ ಬಗ್ಗೆ ಅಥವಾ ನೆದರ್ಲ್ಯಾಂಡ್ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಅದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಯಾಕಂದರೆ ನನ್ನ ಮುಂದಿನ ವ್ಲಾಗನ್ನು ನಾನು ಕ್ಯೂ ಎನ್ ಎ ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರ್ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಿಮ್ಗೆ ಏನಾದರೂ ಕ್ವೆಶನ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ, ಆಯಿತಾ? ಇಲ್ಲ ಅಂದರೆ ನಿಮ್ಗೆ ಅಲ್ಲಿ ಕೇಳೋಕೆ ಕಷ್ಟ ಆದರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ನನ್ನ ಫೇಸ್ಬುಕ್ ಪೇಜಲ್ಲೂ ಕೇಳ್ಬೋದು, ಸರಿನಾ? ಬಾಕ್ಸ್ ಅನ್ನ ಓಪನ್ ಮಾಡೋಣ. ಫಾರ್ ಯು ಅಂತ ಬರುತ್ತೆ, ನೋಡೋಣ ಫಾರ್ ಯು ಅಲ್ಲಿ ಏನೆಲ್ಲ ಇದೆ ಅಂತ. ಎಷ್ಟೊಂದು ಐಟಮ್ ಇದೆ ನೋಡೋಣ, ಒಂದೊಂದೇ ತೆಗೆದು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಇಷ್ಟೊಂದು ಕಾರ್ಡ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ನಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಮತ್ತು ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಎಲ್ಲ ವಿಶ್ ಮಾಡೋದಕ್ಕೆ ಸ್ವಲ್ಪ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅದನ್ನೆಲ್ಲ ನಾನು ತೋರಿಸೋಕ್ಕಾಗೋದಿಲ್ಲ, ಯಾಕಂದರೆ ಅದೆಲ್ಲ ಕಾನ್ಫಿಡೆನ್ಷಿಯಲ್, ಅಂದರೆ ಕಂಪನಿ ಹೆಸರು ಇರುತ್ತಲ್ವ, ಹಾಗಾಗಿ ಅದೆಲ್ಲ ತೋರಿಸೋಕ್ಕಾಗೋದಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ಇವಾಗ ಮೇನ್ ಫಸ್ಟು ಬಾಕ್ಸ್ ಒಳಗಡೆ ಒಂದು ಬಾಕ್ಸು, ಈ ಬಾಕ್ಸ್ ಒಳಗಡೆ ಎಲ್ಲ ಚೆಲ್ಲಾಪಲ್ಲಿ ಆಗಿಬಿಟ್ಟಿದೆ, ಹಾಗಾಗಿ ಒಂದೊಂದೇ ತೆಗೆದು ತೋರಿಸ್ತೀನಿ. ಬಾಕ್ಸ್ ಒಳಗಡೆ ಒಂದು ಬಾಕ್ಸ್ ಇದೆ, ಇದರಲ್ಲಿ ಏನಿದೆ ಅಂತ ತೋರಿಸೋಣ. ವಾವ್, ಇಲ್ಲಿ ಓಪನ್ ಮಾಡ್ತೀನಿ, ಸ್ವಲ್ಪ ಕಷ್ಟ ಆಗುತ್ತೆ. ವಾವ್, ಹೆಂಗಿದೆ ಅಲ್ವಾ, ಚೆನ್ನಾಗಿ ಕಾಫಿ ಕುಡಿಯೋದಕ್ಕೆ ಟೀ ಕುಡಿಯೋದಕ್ಕೆಲ್ಲ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ದೊಡ್ಡದಿದೆ, ಇಷ್ಟ ಆಯಿತು. ಇದೊಂದಿಷ್ಟು, ಇದು ತುಂಬಾ ಚೆನ್ನಾಗಿದೆ. ಅದರ ಜೊತೆಗೆ ಇನ್ನೊಂದು ಬಾಕ್ಸ್ ಇದೆ. ಅಯ್ಯ, ನಾನು ಈ ಬಾಕ್ಸ್ ಓಪನ್ ಮಾಡಿದೆ. ಓ, ಇನ್ನೊಂದಿದೆ. ಸೊ ಎರಡು ಕಪ್ ಕೊಟ್ಟಿದ್ದಾರೆ, ನಂಗೊಂದು ರಾಕೇಶ್ಗೊಂದು ಆಗತ್ತೆ. ಅದ್ರ ಮೇಲೆ ಇವರು ಈ ಥರ ವಿಂಡ್ ಮೀಲ್ ಎಲ್ಲ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಾ, ವಿಂಡ್ ಮೀಲ್ ಎಲ್ಲ ಇದೆ. ಯಾಕಂದರೆ ಇಲ್ಲಿ ಹಾಲ್ಯಾಂಡಲ್ಲಿ ವಿಂಡ್ ಮೀಲ್ ಎಲ್ಲ ಸ್ವಲ್ಪ ಜಾಸ್ತಿನೇ ಅಲ್ವಾ, ಸೊ ಅದಕ್ಕೆ ರೆಪ್ರೆಸೆಂಟೇಷನ್ ಥರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಬೀಚು ಕಾಣ್ತಾ ಇದೆ, ಅಂದರೆ ನೀರು ಕಾಣ್ತಾ ಇದೆಯಾ, ಇಲ್ಲಿ ಬೀಚು ಇದೆ. ಸೊ ಹಾಗಾಗಿ ಅದನ್ನೆಲ್ಲ ರೆಪ್ರೆಸೆಂಟೇಷನ್ಗೆ ತೋರಿಸೋದಕ್ಕೆ ಚೆನ್ನಾಗಿದೆ ನೋಡಿ, ಸಕ್ಕತ್ತಾಗಿದೆ. ಅದರ ಜೊತೆಗೆ ಈ ಥರ ಯಾವುದೋ ಒಂದು ಲೋಟೆ ಕೊಟ್ಟಿದ್ದಾರೆ, ಅದನ್ನು ನೋಡೋಣ ಏನು ಅಂತ. ಓ, ಇಲ್ಲಿದೆ ಒಂಥರ ಶ್ಯಾಂಪೇನ್ ಗ್ಲಾಸ್ ಥರ ನೋಡಿ, ಈ ಥರ ಶ್ಯಾಂಪೇನ್ ಗ್ಲಾಸ್ ಚೆನ್ನಾಗಿದೆ ಅಲ್ಲ. ಇದು ಪ್ಲಾಸ್ಟಿಕ್ದು, ಇದು ಇದರದ್ದಲ್ಲ, ಪ್ಲಾಸ್ಟಿಕ್ ಇದು ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಇನ್ನೊಂದಿದೆ, ಇದರದ್ದು ಬಾಳ ಎಲ್ಲಿದೆ ಅಂತ ಇವಾಗ ಹುಡುಕಬೇಕು. ಇದರದ್ದು ಬಾಲ ಸಿಗ್ತಿಲ್ಲ, ನೋಡೋಣ ಹುಡುಕ್ತಾ ಹುಡುಕ್ತಾ ಎಲ್ಲಾದರೂ ಸಿಗ್ಬೋದು, ತುಂಬಾ ಇದೆ ಐಟಮು. ಅದರ ಜೊತೆಗೆ ಇದೊಂದು ಪುಟಾಣಿ ಗ್ಲಾಸ್ ಕೊಟ್ಟಿದ್ದಾರೆ ನೋಡಿ, ಹೆಂಗಿದೆ ಅಲ್ವಾ, ನನಗಂತೂ ಸೂಪರ್ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ಇದರಲ್ಲಿ ಇವರು
ಗ್ರೊನಾಲೋ ಸ್ಪೆಹಿಲಾಸಸ್ ಅಂತೆ. ಅದರ ಜೊತೆಗೆ ಅಮೆಂಡೆಲ್, ಇದು ಡಚ್ಚಲ್ಲಿರುತ್ತೆ ಎಲ್ಲದು, ಎಕ್ಸ್ಪ್ಲೈನ್ ಮಾಡೋಕ್ಕೆ ನನಗೂ ಬರೋದಿಲ್ಲ. ನನ್ನ ಪ್ರಕಾರ ಇದು ಒಂಥರ ಮುಸಲಿ ಥರ. ಅದ್ರ ಜೊತೆಗೆ ಇದು ಯಾವುದು ಬಾದಾಮೆಲ್ಲ ಇದೆ ಇದರಲ್ಲಿ ನೋಡಿ, ಈ ಥರ ಬಾದಾಮು, ಆಮೇಲೆ ಡ್ರೈ ಗ್ರೇಪ್ಸು ಎಲ್ಲ ಇದೆ. ಸೊ ನನಗೆ ಅದ್ರ ಒಳಗಡೆಕ್ಕಿಂತ ಗ್ಲಾಸೇ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಹೆಂಗಿದೆ ನೋಡಿ, ಇದನ್ನು ಈ ಥರ ಲಾಕ್ ಮಾಡಿ ಓಪನ್ ಮಾಡಿರ್ಬೋದು. ಈ ಥರ ಹಿಂಗೆ ಈ ಥರ ಇಟ್ಕೊಂಡು ಇನ್ನೊಂದು ಕಡೆ ಈ ಥರ ಕ್ಲೋಸ್ ಮಾಡೋದು. ಸಖತ್ತಾಗಿದೆ ಅಲ್ವಾ? ಅದಾದ್ಮೇಲೆ ಓ ಇನ್ನೊಂದಿದೆ, ಇನ್ನೊಂದು ಬಾಕ್ಸ್ ನೋಡೋಣ, ಓಪನ್ ಮಾಡ್ತೀನಿ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಈ ಬಾಕ್ಸ್ ನೋಡಂತೂ ಒಂಥರ ಹೇಳ್ತಾರಲ್ವಾ, ಮುಂಚೆ ಎಲ್ಲ ಈ ಕ್ರಿಸ್ಮಸ್ ಅಜ್ಜ ಬಂದು ನಮಗೆಲ್ಲ ಗಿಫ್ಟ್ ಕೊಡ್ತಾರೆ ಅಂತ, ಆ ಥರ. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಈಗ ಇದು ಓಪನ್ ಮಾಡಿ ನಾನಂತೂ ಕಾಯ್ತಾ ಇದ್ದೀನಿ ಈಗ ಇದನ್ನು ಯಾವಾಗ ಓಪನ್ ಮಾಡೋದು ಅಂತ. ಸೊ ನಿಮಗೂ ತೋರಿಸ್ಬಿಟ್ಟು ಆ ಎಕ್ಸೈಟ್ಮೆಂಟನ್ನು ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅಂತ ಅನಿಸ್ತು. ವಾವ್, ಇನ್ನೊಂದು ಬೌಲ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಬೌಲಲ್ಲಿ ನಂಗೆ ತುಂಬ ಇಷ್ಟ ಆಗ್ತಿರೋದು ಆ ಡಿಸೈನ್ಗಳು ನೋಡಿ, ಹೆಂಗಿದೆ ಅಲ್ವಾ ಡಿಸೈನ್ಸ್ ಎಲ್ಲ. ಅದ್ರ ಜೊತೆಗೆ ಈ ಥರ ಇಲ್ಲಿ ಎಲ್ಲ ಡಿಸೈನ್ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಐಸ್ ಕ್ರೀಮ್ ಬೌಲ್ ಮಾಡ್ಕೋಬೋದು, ಸೂಪರ್ ಆಗಿದೆ, ಚೆನ್ನಾಗಿದೆ. ಇದನ್ನ ಇದು ಯಾವುದೋ ಕಂಪೆನಿದು ಅನ್ಸುತ್ತೆ, ಅಂದರೆ ಇವರು ಆರ್ಡರ್ ಕೊಟ್ಟು ಮಾಡಿಸಿರೋದು ಅನ್ಸುತ್ತೆ ಎಂಪ್ಲಾಯೀಸ್ಗಂತ. ಇನ್ನೊಂದು ಬಾಕ್ಸ್ ಇದೆ. ಎಷ್ಟು ಬಾಕ್ಸ್ ಅಪ್ಪ? ಓ, ಇನ್ನೊಂದು ಅದೇ ಥರ ಬಾಕ್ಸು, ಸೇಮ್ ಅದೇ ಥರ ಬಾಕ್ಸ್, ಅದೇ ಥರ ಬೌಲು. ಅದನ್ನು ಯೋಗರ್ಟ್ ಬೌಲ್ ಅಂದರೆ ಇಲ್ಲಿ ಮೊಸರು ತಿನ್ನಕ್ಕೆ ಬೌಲು. ನಾವು ಐಸ್ ಕ್ರೀಮ್ಗಂತ ಯೂಸ್ ಮಾಡೋಣ, ನಮಗೆ ಮೊಸರಿಗೆಲ್ಲ ಬೌಲ್ ಬೇಡ, ನಮಗೆ ಲೋಟೇನೆ ಸಾಕು ಅಲ್ವಾ. ಸೊ ಹಾಗಾಗಿ ನಾವು ಇನ್ನೊಂದು ಅದೇ ಥರ ಬೌಲು. ಅದಾದಮೇಲೆ ಈ ಥರ ಪ್ಲಾಸ್ಟಿಕ್ದು ಇನ್ನೂ ಸುಮಾರಿದೆ, ಒಂದೊಂದೇ ತೋರಿಸ್ತೀನಿ ನೋಡಿ. ಇದು ಚಾಕ್ಲೇಟ್, ಇದರಲ್ಲಿ ಚಾಕ್ಲೇಟ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಥರ ಇದು ಚಾಕ್ಲೇಟ್ಸ್ ಮೇಲೆ ಏನೋ ಡಿಸೈನ್ ಎಲ್ಲ ಇದೆ. ಒಂದು ತಿನ್ನೋಣ, ಮಿಲ್ಕ್ ಚಾಕ್ಲೇಟ್. ಆಮೇಲೆ ಈ ಥರದ್ದೇನೋ ಒಂದು ಕೊಟ್ಟಿದ್ದಾರೆ, ಬೈಟ್ಸ್ ವಿ ಲವ್ ಕ್ರಂಚಿ ಗ್ರೀನ್ ಪೀಸ್. ಓ, ಗ್ರೀನ್ ಪೀಸಲ್ಲಿ ಮಾಡಿರೋದು, ಸ್ಮೋಕ್ಡ್ ಪ್ಯಾಪ್ರಿಕಾ ಅಂತೆ. ಇದು ನೆದರ್ಲ್ಯಾಂಡ್ಸ್ ಅವ್ರದ್ದೇ, ಇವ್ರದೇ ಹೋಮ್ ಕಂಪನಿ. ಇಲ್ಲಿ ಏನು ಗೊತ್ತಾ, ಇವರು ಎಲ್ಲ ಈ ಥರ ಕಂಪನೀಸ್ ಇರುತ್ತಲ್ವ, ಅವ್ರ ಎಂಪ್ಲಾಯೀಸ್ ಏನಾದರೂ ಕೊಡಬೇಕು ಅಂತಿದ್ರೆ ಅವರ ದೇಶದ್ದೇ ಯಾವುದಾದ್ರೂ ಒಂದು ಕಂಪನಿಗೆ ಕೊಟ್ಟಿರ್ತಾರೆ. ಅಂದರೆ ಈಗ ನಮಗೆ ಬೌಲ್ ಬಂತಲ್ವ, ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಇಲ್ಲೇ ನಡೆಯುತ್ತೆ. ಸೊ ಇವರು ಇವ್ರ ದುಡ್ಡು ಇವ್ರಿಗೆ ಕೊಡ್ತಾರೆ, ಅದೊಂಥರ ಚೆನ್ನಾಗಿ ಅನಿಸುತ್ತೆ ನನಗೆ. ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ, ನಾವು ಅಂತಲ್ಲ, ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ಕೆಲವು ಸಲ ಅಮೇರಿಕಾದವರು ಬೇರೆ ಕಂಟ್ರಿಯವ್ರಿಗೆ ಈ ಥರದ್ದೆಲ್ಲ ಕೊಡ್ತಾರೆ, ಆವಾಗ ದುಡ್ಡು ಇಲ್ಲಿಂದ ಅಲ್ಲಿ ಹೋಗುತ್ತೆ. ಆದರೆ ಇವರು ಇಲ್ಲಿ ಏನು ಮಾಡ್ತಾರೆ, ಇವ್ರದ್ದು ಎಂಪ್ಲಾಯೀಸ್ಗೆ ಏನೇ ಕೊಡಬೇಕಾದ್ರೆ ಇವ್ರ ದೇಶದ್ದೇ ಏನಾದರೂ ಒಂದು ಕೊಡ್ತಾರೆ. ಸೊ ಅದೊಂದು ತುಂಬ ಚೆನ್ನಾಗಿರುತ್ತೆ, ನಮ್ಮ ದೇಶದ್ದೇ ಎಂಟರ್ಪ್ರಿನರ್ಸ್ಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತಲ್ವಾ. ಅದೊಂದು ಸೊಕ್ಕಿದ ಐಡಿಯಾ ಇದೊಂದು. ಇದು ಇವತ್ತೇ ಖಾಲಿ ಆಗುತ್ತೆ ಅನ್ಸುತ್ತೆ, ಓಪನ್ ಮಾಡಿದ್ದೇ ಮಾಡಿದ್ದು ಇವತ್ತೇ ಖಾಲಿ ಆಗುತ್ತೆ. ಅದರ ಜೊತೆಗೆ ಈ ಥರ ಏನೋ ಬಾಟಲ್ ಕೊಟ್ಟಿದ್ದಾರೆ, ಏನದು ಇದು. ನನಗೆ ನಿಜ ಇಲ್ಲ, ನನಗೆ ಈ ಬಾಟಲ್ಗಿಂತ ಇದ್ರ ಮೇಲೆ ರ್ಯಾಪ್ ಮಾಡಿರೋ ಬಬಲ್ ರ್ಯಾಪೇ ತುಂಬ ಖುಷಿ ಆಯಿತು. ಎಷ್ಟು ಜನರಿಗೆ ಈ ಬಬಲ್ ರ್ಯಾಪಲ್ಲಿ ಆಟ ಆಡೋದು ಅಂದರೆ ತುಂಬ ಖುಷಿ ಆಗುತ್ತಲ್ವಾ. ಈ ಥರ ತಪ್ಪು ತಪ್ಪನ್ನು ತಿನ್ನೇ ಇಲ್ಲ. ಇದೇ ಖುಷಿ ಆಗುತ್ತೆ, ಟೈಮ್ ಪಾಸಿಗೆ ಆಗುತ್ತಲ್ವಾ. ಆಮೇಲೆ ಏನಿದು, ಶಾಂಪೇನ್ ಅನಿಸುತ್ತೆ. ಬಾ, ಇದನ್ನು ಓದಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಸ್ಪಾರ್ಕ್ಲಿಂಗ್ ವೈನ್ ಅಂತೆ. ಸೊ ಇದೊಂದು ಬಾಟ್ಲು, ಅದಕ್ಕೆ ಅನಿಸುತ್ತೆ ಈ ಪ್ಲಾಸ್ಟಿಕ್ ಅದು ಕೊಟ್ಟಿರೋದು ಸ್ಪಾರ್ಕ್ಲಿಂಗ್ ವೈನ್ ಕೊಡಿ ಅದಕ್ಕೆ. ಅದಾದಮೇಲೆ ಇನ್ನೊಂದು ಈ ಥರ ಸಣ್ಣ ಡಬ್ಬೆ ಕೊಟ್ಟಿದ್ದಾರೆ ನೋಡಿದ್ದು. ಇದು ನಮ್ಮ ಕಡೆ ಸ್ವೀಟ್ ಇರುತ್ತಲ್ವ, ಆ ಥರ ಇದೆ ನೋಡೋದಕ್ಕೆ. ನೋಡೋಣ, ಒಂದು ಸಣ್ಣ ಟೇಸ್ಟ್ ಮಾಡಿ ನೋಡ್ತೀನಿ ಹೆಂಗೆ ಇದೆ ಅಂತ. ಓಕೆ, ಸ್ವೀಟ್ ಇಲ್ಲ ಬಟ್ ಚೆನ್ನಾಗಿದೆ. ಎಲ್ಲ ಥರ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಒಂಥರ ಪೇಡಾ ಥರ ಮಾಡಿದ್ದಾರೆ ನೋಡಿ, ಚೆನ್ನಾಗಿದೆ.
ಯೂಸು ಎಲ್ಲಾ ಸ್ವೀಟ್ ಅಲ್ಲೂ ಡ್ರೈ ಫ್ರೂಟ್ಸ್ ಏ ಇರುತ್ತೆ ಅದಾದ ಮೇಲೆ ಇನ್ನೊಂದು ಡಬ್ಬಿ ಇದೆ ನೋಡಿ ಈ ತರ ನೆಕ್ಸ್ಟ್ ಈ ತರ ಏನೋ ಕೊಟ್ಟಿದ್ದಾರೆ ಇದು ಏನಂತ ಗೊತ್ತಿಲ್ಲ ಸ್ಟಿಕ್ಸ್ ಅನ್ಸುತ್ತೆ ಈ ಬ್ರೆಡ್ ಸ್ಟಿಕ್ಸ್ ತರ ಸಿಗುತ್ತಲ್ವ ಆ ತರ ಸ್ಟಿಕ್ಸ್ ಅನ್ಸುತ್ತೆ ब्रेड स्टिक्स मसाले मसाले ये हमें गोल नंग अन्सते अदे अदादल को ಇದೆಲ್ಲಾ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ಕೂಡ ಇದನ್ನ ಎಲ್ಲ ಹಾಕೋದು ನಮ್ಮ ಮನೆಯಲ್ಲಿ ನಾವಂತೂ ಕ್ರಿಸ್ಮಸ್ ಟ್ರೀ ಎಲ್ಲ ಏನು ಈ ವರ್ಷ ಇಟ್ಟಿಲ್ಲ ನೆಕ್ಸ್ಟ್ ಇಯರ್ ಆದ್ರೆ ನೋಡೋಣ ಅಂತ ಅನ್ಕೊಂಡಿದ್ದೀವಿ ಇದೊಂದು ಇಟ್ಟಿದ್ದಾರೆ ಚೆನ್ನಾಗಿದೆ ಅಲ್ವಾ ಎಲ್ಲಾದರೂ ಹಾಕಬಹುದು ಮನೆಗೆ ನೋಡೋಣ ಓ ಇನ್ನೊಂದು ಏನೋ ಜ್ಯೂಸ್ ಇದೆ ಇನ್ನೊಂದು ಬಬಲ್ ರಾಕ್ ಸಿಕ್ತು ನನಗೆ ಆ ಇದು आल्कोहल फ्री कॉक्टेल अंते लेमन फ्लेवर नेचुरल इंग्रेडिएंट्स मेड विद नेचुरल इंग्रेडिएंट्स नोडी कांता इदिया सो इदु चेन्नागिदे नंगे इदु इष्ट आयितु इन्नोंदक्किंत ओ आमेले एनु कोट्टिद्दारे वाव गिफ्ट कार्ड कोट्टिद्दारे इदक्केल्लक्किंत इदे बेस्ट इदे अल्वा ಯಾವುದೇ ಅಂಗಡಿಗೆ ಹೋಗ್ಬಿಟ್ಟು ನಾವು ಈ ಕಾರ್ಡ್ ಅನ್ನು ಅವರು ಕೊಟ್ಟರೆ ಅಂದ್ರೆ ಇದರಲ್ಲಿ ದುಡ್ಡು ಹಾಕಿರ್ತಾರೆ ನಮಗೆ ಯಾವುದು ಬೇಕೋ ಆ ಅಂಗಡಿಗೆ ಹೋಗ್ಬಿಟ್ಟು ನಾವು ತಗೋಬಹುದು ಸೋ ಗಿಫ್ಟ್ ಕಾರ್ಡ್ ಇದೆ ಬಾರಿ ಖುಷಿ ಆಯ್ತು ನನಗೆ ಇದನ್ನ ನೋಡಿ ಬಾರಿ ಖುಷಿ ಆಯ್ತು ಅಲ್ಲೆ ಎಲ್ಲೋತಿ ಅದರದ್ದು ತುಂಡು ಇನ್ನೊಂದು ಆ ಶಾಂಪೇನ್ ಗ್ಲಾಸ್ದು ಇನ್ನೊಂದು ತುಂಡೇ ಕಾಣ್ತಿಲ್ಲಪ್ಪ ಎಲ್ಲೋಯ್ತು ಗೊತ್ತಿಲ್ಲ लास्ट की कस मात्र उल्दी बॉक्सली कटाबार्दलवागी कस इे सो अदिट्रे बॉक्स खाली आयतु ननू बॉक्स नोड़ सख्त खुशी आयतु निम्हेनस्तु अंत ना कमेंट सेक्शन है मरीबे अद्र जो बॉक्स इवग नान कुकू एंजॉय इे ना इवती वीडियो ना मुग्ताी ನಿಮಗೆ ಏನಾದರೂ ನನ್ನ ಬಗ್ಗೆ ಕ್ವೆಶ್ಚನ್ ಆನ್ಸರ್ಸ್ ಇದ್ದರೆ ಅದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳೋದನ್ನ ಮರಿಬೇಡಿ ಅದನ್ನೆಲ್ಲದನ್ನ ನಾನು ನನ್ನ ಮುಂದಿನ ವ್ಲಾಗ್ ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೀಗೆ ನತ್ತಾಯಿ ಟೇಕ್ ಕೇರ್ ಬೈ